ಇನ್ನು ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಹಗರಣ ಆರೋಪ ಪ್ರಕರಣ ಏನಿದೆ, ಸಚಿವ ನಾಗೇಂದ್ರ ರಾಜೀನಾಮೆ ಬಳಿಕ ಕೂಡ ಹೊಸ ಲೆಕ್ಕಾಚಾರ ಶುರುವಾಗಿದೆ. ಸಿದ್ದರಾಮಯ್ಯ ಸಂಪುಟ ಸೇರೋದಕ್ಕೆ ಈಗಾಗಲೇ ಹಲವರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಪಂಗಡ ಹಾಗೂ ಯುವಜನ ಕ್ರೀಡಾ ಸಚಿವರಾಗಬೇಕು ಅಂತ ಸರ್ಕಸ್ ಮಾಡ್ತಾ ಇದ್ದಾರೆ. ಎರಡೂ ಖಾತೆಗಳನ್ನು ಕೂಡ ನಾಗೇಂದ್ರ ಅವರು ನಿಭಾಯಿಸ್ತಾ ಇದ್ರು. ಆದ್ರೆ ಈಗ ರಾಜೀನಾಮೆ ಕೊಟ್ಟಿರೋದ್ರಿಂದ ಆ ಸ್ಥಾನಗಳಿಗೆ ಈಗ ಪೈಪೋಟಿ ಹೆಚ್ಚಾಗ್ತಾ ಇದೆ. ಜಾತಿ ಹಾಗೂ ಪ್ರಾಂತ್ಯ ಲೆಕ್ಕಾಚಾರದಲ್ಲಿ ಸಮೀಕರಣ ಮಾಡಿ ನಮಗೆ ಸ್ಥಾನ ಕೊಡಿ ಅಂತ ಲಾಬಿ ನಡೆಸ್ತಿದ್ದಾರಂತೆ. ನಾಗೇಂದ್ರ ರಾಜೀನಾಮೆ ಬಳಿಕ ಈಗ ಸಿಎಂ ಬಳಿಯೇ ಈ ಎರಡೂ ಖಾತೆಗಳು ಉಳ್ಕೊಂಡಿದ್ದಾವೆ. ಹಾಗಾಗಿ ಸಮುದಾಯದ ಲೆಕ್ಕಾಚಾರದಲ್ಲಿ ನಮಗೆ ಮಣೆ ಹಾಕಿ ಅಂತ ಶಾಸಕರು ಲಾಭ ಪಡ್ಕೊಳ್ಳೋದಕ್ಕೆ ಒಂದಷ್ಟು ಲಾಬಿ ಮಾಡ್ತಾ ಇದ್ದಾರೆ. ಸಂಪುಟಕ್ಕೆ ಹೊಸ ಸೇರ್ಪಡೆ ಆಯಿತು ಅಂತ ಅಂದರೆ ಹಿರಿಯರ ಕೋಟಾದಲ್ಲಿ ಹಿರಿಯರು ಅಂತ ಪರಿಗಣನೆಗೆ ತೆಗೆದುಕೊಂಡಾಗ ಹಿರಿಯ ಶಾಸಕ ಅಂತ ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶ ಸಿಗಬಹುದಾ, ಅಥವಾ ಶಿವರಾಜ್ ತಂಡಗಿಗೆ ಅವರಿಗೆ ಅವಕಾಶ ಸಿಗಬಹುದಾ, ಹೆಚ್ಚುವರಿಯಾಗಿ ಇವ್ರಿಗೆ ಜವಾಬ್ದಾರಿ ನೀಡುವಂಥ ಚಿಂತನೆ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು. ಕೊಡ್ತಾರೋ ಬಿಡ್ತಾರೋ ಅನ್ನೋದು ಮುಂದಿನ ಡೆವಲಪ್ಮೆಂಟ್ಸ್. ಇಲ್ಲ ಅಂತ ಅಂದರೆ ಈ ತನಿಖಾ ವರದಿ ಏನಿದೆ, ಬಹುಕೋಟಿ ಹಗರಣದ ತನಿಖೆ ನಡೆದ ಬಳಿಕ ಏನಾದರೂ ಅವರ ಮೇಲೆ ನಾಗೇಂದ್ರ ಅವರ ಮೇಲೆ ಬಂದಿರುವಂಥ ಆರೋಪಗಳು ಸುಳ್ಳು ಅಂತ ಸಾಬೀತಾದರೆ ಅವರಿಗೆ ಸ್ಥಾನ ಸಿಗ್ಬೋದು. ಒಟ್ಟಿನಲ್ಲಿ ಆ ತನಿಖೆಯ ವರದಿ ಬರೋವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಬಳಿಯೇ ಈ ಖಾತೆಗಳನ್ನು ಇಟ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಅಕಸ್ಮಾತ್ ಅಲ್ಲಿವರೆಗೂ ಕೂಡ ನಿಭಾಯಿಸಬೇಕು ಬೇಡ, ಈ ಹಗರಣದಲ್ಲಿ ಏನಾದರೂ ಅವರು ಇದ್ದಾರೆ ಅನ್ನುವಂಥ ಮುನ್ಸೂಚನೆ ಏನಾದರೂ ಸಿಕ್ಕಿದ್ದೆ ಆದರೆ ನರೇಂದ್ರ ಸ್ವಾಮಿ ಅಥವಾ ಶಿವರಾಜ್ ತಂಡಕ್ಕೆ ಇವರಿಬ್ಬರಿಗೂ ಕೂಡ ಸ್ಥಾನವನ್ನು ಕೊಡುವಂಥ ಸಾಧ್ಯತೆಗಳ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಸಿಕ್ಕರೂ ಸಿಗಬಹುದು ಅಂತ.